ಸಿದ್ದು ವಿರುದ್ಧ ಮೂಢ ಅಸ್ತ್ರ ಪ್ರಯೋಗಿಸಿ ಬಿಜೆಪಿ ಸಕ್ಸಸ್ ಆಗಿದೆ. ಒಂದು ಹಂತಕ್ಕೆ ಬಿಜೆಪಿ ನಾಯಕರು ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಇದರ ಬೆನ್ನಲ್ಲೇ ಈಗ ಮೂಢ ಬೆನ್ನಲ್ಲೇ ವಾಲ್ಮೀಕಿ ಅಸ್ತ್ರ ಪ್ರಯೋಗಿಸೋದಕ್ಕೂ ಸಿದ್ಧತೆ ಆಗ್ತಾ ಇದೆ. ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣ ಅಸ್ತ್ರಗಳಿಂದಲೇ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಇಷ್ಟೇ ಅಲ್ಲ, ಇದರ ಜೊತೆಗೆ ಅರ್ಕಾವತಿಯ ಬ್ರಹ್ಮಾಸ್ತ್ರವನ್ನು ಕೂಡ ಬಿಜೆಪಿ ಅಣಿಗೊಳಿಸ್ತಾ ಇದೆ. ಒಂದು ವೇಳೆ ಅವಶ್ಯಕತೆ ಬಿದ್ದರೆ ಅರ್ಕಾವತಿ ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಕ್ಕೂ ಕೂಡ ಸಿದ್ಧವಾಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮಧುಸೂದನ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗ ಈ ಮೂಢ ಪ್ರಕರಣ ಒಂದು ಹಂತಕ್ಕೆ ಬಂದು ತಲುಪಿದೆ, ವಿಚಾರಣೆಯಾಗಬೇಕು, ತನಿಖೆ ನಡೆಸಿ ಅಂತ ಕೋರ್ಟೆ ಆದೇಶ ಕೊಟ್ಟಿರೋದ್ರಿಂದ, ಇನ್ನು ಉಳಿದ ಹಾಗೆ ವಾಲ್ಮೀಕಿ ನಿಗಮದ ಹಗರಣ ಮತ್ತು ಅರ್ಕಾವತಿ ರೀಡು ಪ್ರಕರಣಗಳನ್ನು ಬಿಜೆಪಿ ಸಿದ್ಧಪಡಿಸ್ಕೊಳ್ತಾ ಇದೆಯಾ? ಸಿ ಎಂ ಸಿದ್ದರಾಮಯ್ಯರನ್ನು ಮಿಸುಕಾಡದ ಹಾಗೆ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಬಿಜೆಪಿಗೆ ಪ್ರಬಲ ಅಸ್ತ್ರ ಆಗಬಹುದಾ ಇವೆಲ್ಲ? ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ವಿಜಯ್. ನೋಡಿ, ಪ್ರಮುಖವಾಗಿ ಈಗಾಗಲೇ ಮೂಢ ಪ್ರಕರಣದಲ್ಲಿ ರಾಜ್ಯಪಾಲರ ಅಂಗಳಕ್ಕೆ ಪ್ರಕರಣವನ್ನು ತೆಗೆದುಕೊಂಡು ಹೋಗೋದ್ರಲ್ಲಿ ಬಿಜೆಪಿ ಸಫಲ ಆಗಿದೆ. ಒಂದು ಕಡೆ ಖಾಸಗಿ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋದಂಥ ಸಿ ಎಂ ಸಿದ್ದರಾಮಯ್ಯನವರಿಗೆ ಅಲ್ಲೂ ಕೂಡ ಹಿನ್ನಡೆಯಾಗಿದೆ. ನಿನ್ನೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಹಿನ್ನಡೆ ಆಗಿರೋದನ್ನ ಗಮನಿಸ್ತಾ ಇದೀವಿ. ಅವರ ವಿರುದ್ಧ FIR ಇವತ್ತು ದಾಖಲಾಗುವಂತ ಸಾಧ್ಯ ಸಾಧ್ಯತೆ ಇದೆ. ಇದರ ಜೊತೆ ವಾಲ್ಮೀಕಿ ಹಗರಣ ಕೂಡ ಇದೆ. ವಾಲ್ಮೀಕಿ ಹಗರಣದಲ್ಲಿ ಏನು ಈಗ ಪ್ರಮುಖವಾಗಿ, ಒಬ್ಬ ಸಚಿವರ ತಲೆದಂಡ ಆಗಿದೆ. ಬಿ ನಾಗೇಂದ್ರ ಜೈಲಿನಲ್ಲಿ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ರಾಜ್ಯದ ಹಣಕಾಸು ಇಲಾಖೆ ಸಚಿವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳೇ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೇರವಾಗಿ CBIಗೆ ಲೆಟರ್ನ ಬರೆದಿದೆ. ಇತ್ತ ID ಕೂಡ ಪ್ರಕರಣಕ್ಕೆ ಎಂಟ್ರಿ ಆಗಿದೆ. ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಆದರೆ ವಾಲ್ಮೀಕಿ ಪ್ರಕರಣದಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಆದರೆ ಇದರ ಜೊತೆ ಜೊತೆಗೇ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಈಗ ಮುನ್ನೆಲೆಗೆ ಅರ್ಕಾವತಿ ಡಿನೋಟಿಫಿಕೇಷನ್ ಪ್ರಕರಣವನ್ನು ತರಬಾರದು. ಡಿನೋಟಿಫಿಕೇಷನ್ ಅನ್ನೋ ಪರ್ಯಾಯ ಪದಾನೇ ರೀಡು ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು. ಬರೋಬ್ಬರಿ 880 ಎಕರೆ ಜಮೀನನ್ನು, ಭೂಮಿಯನ್ನು ನೇರವಾಗಿ ರೀಡು ಮಾಡೋದ್ರ ಮೂಲಕ ಅಕ್ರಮವನ್ನು ಎಸಗಿದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿಸ್ಬೇಕು ಅಂತ ಒಂದಷ್ಟು ಬಿಜೆಪಿ ನಾಯಕರು ಏನು ಮುಂದಾಗಿದ್ರು. ಅದಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಉಲ್ಲೇಖ ಮಾಡಬಹುದು. ಕಾರಣ ಏನು? ಮೂಢ ಪ್ರಕರಣದಲ್ಲೇ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಈಗಾಗಲೇ ಮಿಸುಕಲಾಡದಂತೆ ಸಂಕಷ್ಟಕ್ಕೆ ಒಳಪಡಿಸಲಾಗಿದೆ, ಗುರಿಪಡಿಸಲಾಗಿದೆ. ಇನ್ನು ವಾಲ್ಮೀಕಿ ಪ್ರಕರಣ ಕೂಡ ಹಾಗೆ ಇದೆ. ವಾಲ್ಮೀಕಿ ಪ್ರಕರಣ ಇನ್ನೂ ತೀವ್ರ ಸ್ವರೂಪ ಪಡೆದುಕೊಂಡಿಲ್ಲ. ಸಿ ಎಂ ಕಾಲ ಹತ್ರ ಅದು ಬಂದಿಲ್ಲ. ಒಂದು ವೇಳೆ ಏನಾದರೂ ಬಂದಿದ್ದೆ ಆದರೆ ಇದೆರಡೇ ಪ್ರಕರಣದಲ್ಲಿ ಅವರ ತಲೆದಂಡ ಆಗುತ್ತೆ. ಒಂದು ವೇಳೆ ಇದೆರಡೂ ಪ್ರಕರಣದಲ್ಲಿ ಅವರ ತಲೆದಂಡ ಆಗಲಿಲ್ಲ ಅಂತ ಹೇಳಿದ್ರೆ ಆಗ ಅರ್ಕಾವತಿ ಡಿನೋಟಿಫಿಕೇಷನ್ ರೀಡು ಅನ್ನೋ ಪರ್ಯಾಯ ಪದವನ್ನು ಉಪಯೋಗಿಸಿ ಸಿದ್ದರಾಮಯ್ಯನವರು ಏನೆಲ್ಲ ಅಕ್ರಮವನ್ನು ಮಾಡಿದಾರೋ ಅದನ್ನು ರಾಜ್ಯದ ಜನತೆ ಮುಂದೆ ತೆರೆದಿಡಬೇಕು. ಮತ್ತೆ ಆ ಒಂದು ಪ್ರಕರಣವನ್ನು ರಾಜ್ಯಪಾಲರ ಅಂಗಳಕ್ಕೆ ತೆಗೆದುಕೊಂಡು ಹೋಗಬೇಕು, ಕೋರ್ಟ್ಗೆ ಆ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಒಂದಷ್ಟು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಅರ್ಕಾವತಿ ರೀಡು ಅಥವಾ ಡಿನೋಟಿಫಿಕೇಷನ್ ಪ್ರಕರಣ ಏನಿದೆ ಅದರ ಬಗ್ಗೆ ಯಾರೂ ಕೂಡ ಮಾತನ್ನು ಆಡದೆ ಚಕಾರವನ್ನು ಎತ್ತಿದೆ. ಕೇವಲ ಮೂಢ ಮತ್ತು ವಾಲ್ಮೀಕಿ ಇದೆರಡೇ ಪ್ರಕರಣವನ್ನು ಅಸ್ತ್ರವಾಗಿ ಮಾಡಿಕೊಂಡು ಒಂದು ವೇಳೆ ಅನಿವಾರ್ಯತೆ ಬಿದ್ದಿದ್ದೆ ಆದರೆ ಅರ್ಕಾವತಿ ಡಿನೋಟಿಫಿಕೇಷನ್ ಅಥವಾ ರೀಡು ಪ್ರಕರಣ ಏನಿದೆ ಅದನ್ನು ಬ್ರಹ್ಮಾಸ್ತ್ರವಾಗಿ ಬಳಸಲಿಕ್ಕೆ ಮುಂದಾಗುವಂಥ ಸಾಧ್ಯ ಸಾಧ್ಯತೆ ಇದೆ ಅನ್ನೋ ಉಲ್ಲೇಖವನ್ನು ಮಾಡಲಾಗ್ತಾ ಇದೆ ವಿಜಯ್. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.